ಆತ್ಮೀಯ, ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತಾವರ್. ಈ ದಿನ ಈಗಾಗಲೇ ನೀವು ಸುದ್ದಿ ಮಾಧ್ಯಮದಲ್ಲಿ ನೋಡಿರ್ತೀರಿ, ಸಿದ್ದರಾಮಯ್ಯರನ್ನ ಇಡಿ ಬಲಿಯಲ್ಲೇ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಹಣಿಬೇಕಂತೆಲ್ಲ ಕೇಂದ್ರ ಇದ್ದಂಥದ್ದು ಪ್ರಯತ್ನ ಮಾಡ್ತದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಇಡಿ ಬಲೆಯಲ್ಲಿ ಈಗಾಗಲೇ ಬಿದ್ದಾಯಿತು ಅಂತ ನಮ್ಮ ಸಿದ್ದರಾಮಯ್ಯನವರು. ಅದಕ್ಕೆ ಯಾರು ಉಪ್ಪಡಿತದೆ, ಯಾರು ಉಪ್ಪಡಿತದೆ, ಹೆಂಗೆ ಹೋಗ್ತದೆ ಗೊತ್ತಿಲ್ಲ. ಬಟ್ ಆಯಾ ಪಾರ್ಟಿಯವರು ನಾವು ಗೆಲ್ತೀವಿ, ನಾವು ಗೆಲ್ತೀವಿ, ನಾವು ಸಜ್ಜನರು, ನಾವು ಪ್ರಾಮಾಣಿಕರು ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೇ ಇಡಿ ಎಂಟ್ರಿ ಆಗುವುದು ನಮಗೂ ಈ ಹಿಂದೆ ಅನಿಸುತ್ತೆ. ಯಾಕಂದ್ರೆ ಸಿ ಬಿ ಐ ಅಥವಾ ಇನ್ನುಳಿದ ತನಿಖಾ ಸಂಸ್ಥೆ, ಕೇಂದ್ರ ಸಂಸ್ಥೆ ಒಳಗೆ ಬರೆದಂಗೆ ಇವರು ಬಾಗಿಲ ಮುಚ್ಕೊಂಡಾಗ ನಮ್ಮ ಸಿದ್ದರಾಮಯ್ಯನ ಕ್ಯಾಬಿನೆಟ್ ಇದ್ದಿದ್ದು ಸಹಜವಾಗಿನ ಈ ಸಿ ಬಿ ಐ ಇಲ್ಲ, ಅದಕ್ಕೆ ತೊಗೊಳ್ರಿ ಇಡಿ ತೊಗೊಳ್ರಿ, ಇಡಿಲಿ ನಿಮ್ಮನ್ನು ಬಿಡೋದಿಲ್ಲ ನಾವು ಅಂತ ಕೇಂದ್ರಗಳು ಶುರು ಮಾಡಿದ್ದಾರೆ. ಇದೇನು ತೋರಿಸದಪ್ಪ ಎಲ್ಲರದ್ದು ಅಂತಂದ್ರೆ, ಈ ನಮ್ಮ ರಾಜ್ಯದ ಮುಖಂಡರಿಗೆ, ನಾಯಕರಿಗೆ ಸಿ ಬಿ ಐ ಮೇಲೆ ವಿಶ್ವಾಸ ಇಲ್ಲ, ಅದೇ ಕಾರಣಕ್ಕೆ ಕೇಂದ್ರದ ನಾಯಕರಿಗೆ ನಮ್ಮ ಲೋಕಾಯುಕ್ತ ಮೇಲೆ ವಿಶ್ವಾಸ ಇಲ್ಲ, ಇಲ್ಲಿ ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ, ತನಿಖಾ ಸಂಸ್ಥೆಗಳ ಮೇಲೆ. ಯಾವ ರಾಜ್ಯ ಇದಂಗೆ ಕೇಳ್ತಾರ್ರಿ ಲೋಕಾಯುಕ್ತದವರು, ಮತ್ತು ಇ ಡಿ ಮತ್ತು ಸಿ ಬಿ ಐದವ್ರು ಯಾರು ಮಾತು ಕೇಳ್ತಾರ, ಕೇಂದ್ರದವ್ರ ಮಾತು ಕೇಳ್ತಾರ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ, ಈ ತನಿಖಾ ಸಂಸ್ಥೆಗಳು ತಮ್ಮ ಒಂದು ನೈತಿಕ ಮಟ್ಟವನ್ನು ಹೆಚ್ಚು ಕಡಿಮೆ ಕಳ್ಕೊಂಡಿದ್ದಾವೆ ಅಂತೇಳಿ ಇವತ್ತು ನಾವು ಅನ್ಬೋದಾಗ್ಯದ. ಅದೇನೂ ಇರಲಿ, ರಾಜಕೀಯ ಕೆಸರಾಟ, ಎರಚಾಟ, ಯಾರು ಭ್ರಷ್ಟದಾರೋ ಯಾರಿಲ್ಲೋ ಒಂದು ಕಡೆ ಇರಲಿ, ಆದರೆ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ಈ ಎಲ್ಲರ ನಡುಕ ಒಬ್ಬ ಪ್ರಾಮಾಣಿಕ ಹೆಣ್ಣುಮಗಳು ತನ್ನ ಮನೆ ಆಯಿತು, ತಾನಾಯಿತು, ತನ್ನ ಗಂಡ ಆಯಿತು, ಘನತೆಯ ಜೀವನವನ್ನು ನಡೆಸಿದಂಥ ಒಬ್ಬ ಹೆಣ್ಣುಮಗಳಿಗೆ ಈ ವಯಸ್ಸಾದ ಸಂದರ್ಭದಲ್ಲೇ ನಮ್ಮ ಬಿ ಎಂ ಪಾರ್ವತಿ ಅವರಿಗೆ, ಸಿದ್ದರಾಮಯ್ಯನವರು ಮಿಸ್ಸಸ್ ಹೆಂಡತಿ ಅವರಿಗೆ ಇವತ್ತು ಈ ಕೇಸ್ನಿಂದ ಅವರು ಒಬ್ಬರು ಆರೋಪಿಯಾಗಿ ನಿಲ್ಲುವಂಥ ಪ್ರಸಂಗ ಬಂದಕ್ಕಾಗಿ ಕೊನೆಗೆ ಅವ್ರು ತಮ್ಮ 14 ನಿಮಿಷ ಬೇಡಪ್ಪ ನಮಗೆ ಇದರಿಂದ ಶುರುವಾಗಿದ್ದು ನಮಗೆ ಬೇಡ ಅಂತ ಅವರು ವಾಪಸ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಮಾತನಾಡೋ ಹಿಂದೆ ನಮ್ಮ ಸಿದ್ದರಾಮಯ್ಯನವರಿಗೆ ಎಚ್ ವಿಶ್ವನಾಥ್ ಅವರು ಹೇಳಿದರು, ಆರಂಭದಲ್ಲಿ ನಿವೇಶನ ಬಿಟ್ಟು ಕೊಟ್ಬಿಟ್ಟಿದ್ರೆ ಮುಗಿದ್ಬಿಡ್ತು, ಸಿದ್ದರಾಮಯ್ಯವರು ಯಾಕೋ ಇವರು ತಪ್ಪು ಮಾಡಿದ್ದಾರೆ ಈ ವಿಷಯದಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಹೋದರು, ಇಷ್ಟಿತ್ತು ಅಷ್ಟಿತ್ತು ಏನು ಹೇಳಿಕ್ಕೆ ಹೋದರು. ಯಾಕಂದರೆ ಸಿದ್ದರಾಮಯ್ಯರ ರಾಜಕೀಯ ಅದರಾಗೂ ಭಾಳ ಪ್ರಬಲ ಅದಾರ ಅಂದ್ರೆ ಅವ್ರು ಸಿದ್ದರಾಮಯ್ಯ ತಿಳ್ಕೊಬೇಕಾಗಿ, ಪ್ರಾಮಾಣಿಕತೆಯಾಗಿ ಪ್ರಾಮಾಣಿಕ ಹೆಸರಿನಲ್ಲಿ ಇರುವುದರಿಂದಾಗಿ ಅವ್ರಿಗೊಂದು ವೇಟ್ ಇತ್ತು, ಹೇಗೋ ಏನೋ ಒಂದು ಸಿಕ್ಕಾಕೊಂಡ್ಬಿಟ್ಬಿಟ್ರು ಅವರು. ಪ್ರಭಾವ ಮಾಡಿದರು ಅಂದರೆ ಪ್ರಭಾವ ಮಾಡಿದರೂ ಇಲ್ಲೋ ಆಗಿದ್ದಿಂದ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಈ ಪ್ರಭಾ ಮಾಡಿದ್ದಕ್ಕಾಗಿನ ಇವತ್ತಿಂದ ಶಿಕ್ಷೆ ಅನುಭವಿಸೋದು ಅವ್ರು ಬಂತು. ಅದು ಜೊತೆಗೆ ಪಾಪಿ ಅವರು ಏನಪ್ಪ ಈ ವಿಷಯವನ್ನು, ರಾಜಕೀಯ ವಿಷಯವನ್ನು ಅಥವಾ ಇನ್ನುಳಿದ ವಿಷಯಗಳನ್ನು ಅಷ್ಟು ಇವತ್ತು ನಾವು ನೋಡಿದ್ದೀವಿ. ಅನೇಕ ಈ ನಮ್ಮ ರಾಜಕಾರಣಿಗಳು ಹೆಂಡಂದರು ಬಂದು ರಾಜಕೀಯದಲ್ಲಿ ಭಾಗವಹಿಸುವಂಥದ್ದು ಅಥವಾ ಈ ಇಲೆಕ್ಷನ್ ನಿಲ್ಲುವಂಥದ್ದು, ಎಮ್ ಎಲ್ ಎ ಎಂ ಪಿ ಆಗುವಂಥದ್ದು, ತಮ್ಮ ಪತಿಯಿಂದ ತಾವು ಬರಬೇಕು ಅನ್ನುವಂಥದ್ದು, ರಾಬಡಿ ದೇವಿ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಭಾಳ ಜನ ನೋಡ್ತಾ ಇದ್ವಿ ನಾವು. ಅದು ಯಾವುದೂ ಇಲ್ಲದ ಪಾಪ ಒಂದು ಮನೆಯ ಮೂಲೆಯಲ್ಲಿ ಮಕ್ಕಳ ಜೊತೆಗೆ ತಮ್ಮ ಸಂಸಾರ ಜೊತೆ ಸುಂದರವಾಗಿ ಬದುಕು ಮಾಡ್ತಿದ್ದಂಥ ಬಿ ಎಂ ಪಾರ್ವತಿ ಅಮ್ಮನವರು ಇವತ್ತು ಅನಿವಾರ್ಯವಾಗಿ ಅವರು ಒಬ್ಬ ಆರೋಪಿಯಾಗಿ ಇಲ್ಲಿ ನಿಲ್ಲುವಂಥ ಕಟಕಟೆ ನಿಲ್ಲುವಂಥ ಪ್ರಸಂಗ ಬರೋದಕ್ಕೆ ಸ್ವತಃ ಸಿದ್ದರಾಮಯ್ಯರೇ ಕಾರಣ. ಯಾರು ಏನೋ ಹೇಳಿ ಅವರು ಧೈರ್ಯ ಹೆಂಗೆ ತುಂಬಿ, ಇವ್ರು ಯಾಕೆ ಕೇಳಿದರು ಅವ್ರ ಮಾತುಗಳನ್ನು ಅಂತ ಎಲ್ಲವರು ಹೇಳ್ತಾರೆ. ಈ ಜನ ಈ ಸಮಾಜದಲ್ಲೇ ಸ್ವಲ್ಪ ಗೆದ್ದು ನಿಂತವಾಗ ಆರ್ಥಿಕ ಬಲಾಢ್ಯ, ಅದರಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಏ ಇಲ್ಲಿ ಏನು ಆಗೋದು ಬಿಡ್ರಿ ನೀವು ಅಂಜಾಕೋಬಾರ್ದು, ನಾವು ಹೋದೀವಿ ನಿಮ್ಮಿಂದ, ಯಾರು ಇರ್ತಾರೆ ಕೆಟ್ಟ ಸರ್ಬಂದಾಗ ಯಾರು ಇರೋದಿಲ್ಲ. ಇವತ್ತು ಈ ಇಡಿ ಬರ್ತದಂತ ಇವ್ರಿಗೂ ಗೊತ್ತಿದ್ದ ವಿಷಯ ಏನು, ಸಿದ್ದರಾಮಯ್ಯನವರೇನು ಮುಗ್ದ್ರಲ್ಲ, ಸಾಕಷ್ಟು ರಾಜಕೀಯ ಜೀವನವನ್ನು ಕಂಡಂಥವ್ರು, ರಾಜಕೀಯ ಏರಿಳಿತ ಕಂಡಂಥವ್ರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಶೀಡಿನ ರಾಜಕಾರಣ ಅವ್ರಿಗೆ ಗೊತ್ತಿದ್ದಂಥ ವಿಷಯ. ಸಿ ಬಿ ಐ ಬ್ಯಾಗ್ಲ ಬಂದು ಮಾಡಿ ನಾವು ಇಡೀಲಿ ಬರ್ತೀವಿ ಅಂತಾರೆ, ಹೋದಿ ಆಫೀಸ್ ಆಚಿದ್ರೆ ಬಂದೆ ಗವಾಕ್ ಶೀಲಿ ಅಂತೇಳಿ ನೀವು ಬೆನ್ ಹತ್ತಾರೋಣ ಅವರು. ಯಾಕಂದ್ರೆ ಅವ್ರು ಹುಡುಕಲಾಗದಿದ್ರಿ ಮನ ಅರ್ಗಾವಧಿಯಲ್ಲಿ ಏನೋ ಒಂದು ತಪ್ಪಿಸ್ಕೊಂಡಿದ್ದೀರಿ, ಹೇಗೋ ಏನೋ ಮಾಡೆ, ಏನೋ ಕೆಂಪಣ್ಣವ್ರ ರಿಪೋರ್ಟ್ ಬದಿಗಿಟ್ಟು ಮತ್ತೇನೋ ಮಾಡ್ಯೋ, ನೀವು ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ, ಅದರಿಂದ ಒಂದು ಸ್ವಲ್ಪ ಏನೋ ತಪ್ಪಿಸಿಕೊಂಡಿದ್ದೀರಿ. ಆದರೆ ಈ ಸಲ ಮಾತ್ರ ಮುಡಾದಲ್ಲಿ ಅವ್ರು ಹಿಡಿದು ಹಿಡಿಯಬೇಕಾಗಿತ್ತು, ಹಿಡಿದು ಹೋಗಿದ್ದಾರೆ ಇವತ್ತು ಅವರು. ಜೊತೆಗೆ ಇಡಿನೂ ಬಿಟ್ಟುಬಿಟ್ರೆ ಅವ್ರನ್ನ, ಇಡಿ ಅವ್ರಂತ ನಿಮ್ಗೆ ಗೊತ್ತದ ಯಾವ ರೂಲ್ಸ್ ತರ್ತಾರೋ, ಎಲ್ಲಿ ತರ್ತಾರೋ, ಮತ್ತು ಅವ್ರು ಜಾಮೀನು ಸಿಗೋದು ಕಷ್ಟದ ನಿಮ್ಮದು. ಅದು ನೋಡ್ರಿ, ಈವನ್ ಅವ್ರು ಯಾರು ಸಜೆಸ್ಟು ಮಾಡಿಲ್ಲ, ಈ ಒಂದು ಲೋಕಾಯುಕ್ತ ಸಲ್ಲಿಸಿದಂಥ ಒಂದು ಎಫ್ ಐ ಆರ್ ತೊಗೊಂಡು ಅದಕ್ಕೆ ಅದನ್ನು ಮುಂದಿಟ್ಕೊಂಡು ಇವರು ಇದ್ದಂಥವ್ರು ಇ ಸಿ ಐ ಆರ್ ಅಂತ ಅಂದರೆ ಪ್ರಕರಣದ ಜಾರಿ ನಿರ್ದೇಶನಾಲಯದ ಪ್ರಕರಣದ ಮಾಹಿತಿ ವರದಿ ಇವರು ಮಾಡಿಬಿಟ್ಟಾರೆ. ಅದು ಎಫ್ ಐ ಆರ್ ಮಾಡಿಕೊಂಡು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಇನ್ನೂ ಶುರುವಾಗೋದು ನಿಮ್ಮ ಜೊತೆಗೆ. ಅತ್ಯಂತ
ಅತ್ಯಂತ ಏನಪ್ಪ ಅಂದರೆ ಇಡೀ ಇವತ್ತ ವಿರೋಧ ಪಕ್ಷಗಳನ್ನು ಹಣಿದ್ರಲ್ಲಿ ಎತ್ತಿದ ಕೈ ಅಂತೇಳಿ ಎಲ್ಲ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಮತ್ತು ಈ ಇಡಿ ಕಣ್ಣಲ್ಲಿ ಆಡಳಿತಾರೂಢ ಪಕ್ಷದ ಯಾರು ಭ್ರಷ್ಟರು ಕಾಣೋದಿಲ್ಲ, ಎಲ್ಲರೂ ಸಜ್ಜನರು. ಅದೆಲ್ಲ ಪೂರ್ತಿ ಇವತ್ತು ಪಿ ಎಮ್ ಎಲ್ ಎ ಇದು ಪೂರ್ತಿ ನಮ್ಮ ಮೋದಿಯವ್ರ ಕೈಯಲ್ಲೇ ಸಿಕ್ಕಾಕಿ ಬಿಟ್ಬಿಟ್ಟದ. ಸಾಕಷ್ಟು ಪ್ರಕರಣ ಅದನ್ನು ನೋಡ್ತಾ ಇದ್ದೀವಿ. ದೆಹಲಿಯಲ್ಲಿ ಕೇಜ್ರಿವಾಲ್ರು ಪ್ರಾಮಾಣಿಕತೆ ಮೂರ್ತಿ ಪಾತ್ರಕೊಂಡಿದ್ರು ಭಾಳಷ್ಟು ಜನ, ಅವರಿಗೆ ಅಪ್ರಾಮಾಣಿಕತೆಯ ಭ್ರಷ್ಟತೆಯ ಲೇಪನ ಹಚ್ಚುವಲ್ಲೇ ಸಾಕಷ್ಟು ಯಶಸ್ವಿ ಆದರು. ಯಾವ ಪ್ರಮಾಣದಲ್ಲಿ ಯಶಸ್ವಿ ಆದ್ರಪ್ಪ ಅಂದ್ರೆ, ಹೌದು ಭ್ರಷ್ಟಾಚಾರ ಅನ್ನೋಷ್ಟು ಮಾಡಿ ಸ್ವತಃ ದೆಹಲಿಯಲ್ಲಿ ಜನ ಭಾಳ ಒಪ್ಪುವಂಗೆ ಮಾಡಿಬಿಟ್ರು. ಸದಾ ಸುಳ್ಳನ್ನು ನೂರು ಸಲ ಹೇಳಿದ ಸತ್ಯ ಆಗ್ತದಂತ ನಮ್ಮ ಗೋಬಲ್ ಹೇಳ್ತಾ ಇದ್ದೆ. ಅದನ್ನು ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು ಅವರು. ಆದರೆ ಇವತ್ತಿಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಹಮದ್ ಮೇಲೆ, ಸುಳ್ಳು ಮಾಡಬಹುದು ಅಂತ. ಯಾಕಂದರೆ ಇಲ್ಲಿವರೆಗೆ ಕೇಜ್ರಿವಾಲ್ ಮೇಲೆ ಮಾಡಿದಂಥ ಆರೋಪ ಇಡಿದಾಗಿರ್ಬೋದು ಸಿ ಬಿ ಐದಾಗಿರ್ಬೋದು ಯಾವ ಸ್ಟ್ಯಾಂಡ್ ಅವ್ರಿಗೆ ಸಾಕ್ಷಿನೇ ಇಲ್ಲ. ಸಾಕ್ಷಿ ಇಲ್ಲ ಇಲ್ಲ ಅಂದ್ರೆ ಸಾಕ್ಷಿ ನಾವು ತರ್ತೀವಿ ತರ್ತೀವಿ ಅಂತೇಳಿ ಅವ್ರು ಪಾಪ ಒಬ್ಬರ 6 ತಿಂಗಳು, ಇನ್ನೊಬ್ಬರು 1.5 ವರ್ಷ, ಮತ್ತೊಬ್ಬರ ಇನ್ನೊಬ್ಬರು 6 ತಿಂಗಳು 8 ತಿಂಗಳು ಒಳಗಾಕಿ ಇವರು ನಾದಿನ ಇದ್ದರು ಇಡಿಯವರು. ಈಗ ಇದು ಪ್ರಸಂಗ ಇವತ್ತು ನಮ್ಮ ಈ ಒಂದು ಈ ಸಿದ್ದಣ್ಣನವರಿಗೆ ಬಂದಂಥದ್ದು. ಇವತ್ತು ಏನೋ ಮಾಡಿ ಲೋಕಾಯುಕ್ತಿಗೆ ಇದನ್ನು ಹಾಕಿಸ್ಕೊಂಡು ತಮಗೆ ಬೇಕಾದ ಫಾರ್ಮ್ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದಿರೋ ಏನೋ. ಎಲ್ಲದಕ್ಕಿಂತ ಭಾಳ ಬೆಸ್ಟ್ ಅಪರ್ಚುನಿಟಿ ಇದೆ. ಸ್ವತಃ ಎಚ್ ವಿಶ್ವನಾಥ್ ಅವ್ರು ಬಂದ್ಬಿಟ್ಟಿದಾಗ ಹೇಳಿದ್ದೆ ನಿಮಗೆ, ಎಚ್ ವಿಶ್ವನಾಥ್ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ತಾರಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದು ಶಬ್ದ ಬಳಕೆ ಮಾಡ್ತಾರೆ, ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರಿ ಕೇಳಿ ಅಂತ ಅವ್ರು ಹೇಳಿದರು. ಪಾಪ ಒಳ್ಳೆ ಹೆಣ್ಮಗಳ್ರಿ ಎಚ್ ವಿಶ್ವನಾಥರು, ಇವರು ರಾಜಕೀಯ ಇದಿರ್ಬೋದು, ಕಾಂಗ್ರೆಸ್ಗೆ ಅವರು ತಂದವರಾಗಿರ್ಬೋದು, ಅವ್ರನ್ನ ಇವ್ರು ಹೊರಗೆ ಹಾಕಿರ್ಬೋದು, ಅವ್ರೊಳಗೆ ಸಾಕಷ್ಟು ಕಂಡದಾಗಿಲ್ಲ ಅಂತಲ್ಲ. ಆದರೂ ಅವರು ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಪತ್ನಿ ಬಿ ಎಂ ಪಾರ್ವತಿ ಅವ್ರ ಮೇಲೆ ಭಾಳ ಒಂದು ರೀತಿ ಏನಪ್ಪ ಆತ್ಮೀಯತೆ ಗೌರವ ಇಲ್ಲ ರೀ, ನೀವೆಲ್ಲ ಕೂಡ ಹೆಣ್ಮಗಳಿಗೆ ಹೆಸರು ಕೆಡಿಸ್ತೀನಿ ಅಂತ ಕೆಡಿಸೇ ಬಿಟ್ಟರು ಸಿದ್ದರಾಮಯ್ಯರು. ಸ್ವತಃ ರಾಜಕಾರಣಿ ಸ್ವತಃ ಹೋಗಿಲ್ಲ, ಎಲ್ಲ ತಿಳಿದವರು ಅನುಭವಿದ್ದವ್ರು. ಹೌದಪ್ಪ ಇವರು ಸಿ ಬಿ ಐ ತಪ್ಪಿಸಿ ಇಡಿಗೆ ಬರ್ತಾರೆ ಇವರು ಅಂತೇಳೆ. ಈಗ ಇಡಿ ಬಂದು ಈ ಸಂದರ್ಭದಲ್ಲಿ ಪಾಪ ಅವ್ರು ನಿವೇಶನ ಹೇಳಿ ಕೊಡ್ತಂತ ಅಂತ ಇದ್ದಾರೆ. ಇದು ಮತ್ತೊಂದು ಮತ್ತು ಹೊಸ ವಿವಾದ ಈಗ ಹೆಂಗೆ ಬಂದರು ನೋಡ್ರಿ ಅಂತ ಈ ವಿರೋಧಿಗಳು ಮಾತಾಡುವಂಥದ್ದು. ಆ್ಯಕ್ಚುಲಿ ಅದು ಮಾತಾಡಲೇಬಾರದು. ಸಿದ್ದರಾಮಯ್ಯ ಏನು ಟೀಕೆ ಮಾಡ್ತಾರೆ ಮಾಡಲಿ, ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದನ್ನು ನಿರ್ಧಾರ ಆಗೋದು ಕೋರ್ಟ್ನಲ್ಲಿ, ಕೋರ್ಟಲ್ಲಿ ಮ್ಯಾಟ್ರ್ ಅದು, ನಾವು ಆ ಮಾತು ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ತಾಯಿಗೆ ಇವತ್ತೆಷ್ಟು ಟಾರ್ಚರ್ ಆಗ್ತಾ ಇದ್ರು ಆ ನೆಲೆಯಲ್ಲಿ ಇವತ್ತು ನಾವು ಇದನ್ನು ಡಿಸ್ಕಷನ್ ಮಾಡಬೇಕಾಗಿಲ್ಲ. ಯಾರೋ ಮಾಡಿದ ತಪ್ಪಿಗೆ, ಯಾರೋ ಮಾಡಿದ ಪಾಪಕ್ಕೆ, ಯಾರೋ ಹೊಡೆ ತಿನ್ನುವಂಥದ್ದು ಇವತ್ತು ಹಂಗೆ ಈ ಪಾರ್ವತಮ್ಮನವ್ರದ್ದಾಗ್ಯದ. ಯಾಕಂದ್ರೆ ಪಾರ್ವತಮ್ಮನವ್ರ ಬಗ್ಗೆ ಭಾಳಷ್ಟು ಜನ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಸಹಿತ ಭಾಳ ಸುಂದರವಾಗಿ ಅವ್ರ ಬಗ್ಗೆ ಒಳ್ಳೆ ಮಾತುಗಳಾಡಿದರು. ಇಲ್ಲ ಅವ್ರ ತೋರ್ಮಿನಿಂದ ಬಂದಂಥ ಬಳು ಒಳೆಯೋದು ತೆಗೆದುಕೊಂಡ್ರೆ ಇದರಲ್ಲೇ ಸಿದ್ದರಾಮಯ್ಯ ಪಾತ್ರಗಳಲ್ಲ ಅಂತ ಹೇಳುವಲ್ಲೇ ನಮ್ಮ ಪಾರ್ವತಮ್ಮರ ಬಗ್ಗೆ, ಪಾರ್ವತಿ ಅಕ್ಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾಡಿದ್ರು. ಮತ್ತು ಇವತ್ತು ಯಾವುದೇ ರಾಜಕೀಯ ತೋಳ್ರಿ ಯಾರನ್ನು ತೋಳ್ರು, ಈವನ್ ಅವ್ರ ವಿರೋಧಿ ಸಿದ್ದರಾಮಯ್ಯರು ವಿರೋಧಿಗಳು ಸಹಿತ ಇವತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದ್ರ ಕಾರಣ ಸ್ವತಃ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತು ನಿಜವಾಗ ಹಂಗೆ ಅನ್ನಿಸ್ತಂದ್ರೆ ಇವತ್ತು ಅದೇ ರೀತಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರು ನಿಜವಾಗಿ ಬುದ್ಧಿವಂತರಾಗಿದ್ದರೆ ಅಂದ ಎಚ್ ವಿಶ್ವನಾಥ್ ಅವ್ರು ಹೇಳಿದಾಗ ವೈರಿ ಇರುವಲ್ಲರು ಅವರು ರಾಜಕೀಯವಾಗಿ, ಬಟ್ ಒಳ್ಳೆಯ ಸಲಹೆ ಇತ್ತದ ಅವ್ರು ಕೊಟ್ಬಿಟ್ಟಿದ್ರೆ ಇವತ್ತು ಈ ರೀತಿ ಬೆಳೀತಾನೆ ಇರಲಿಲ್ಲ. ಇದ್ರ ಬಗ್ಗೆ ಬೇರೆ ಇತ್ತದು ಯಾವುದು ವಾಲ್ಮೀಕಿ ಹಗರಣದ ಬಗ್ಗೆ, ಅದು ಅಲ್ಲಿದ್ದರು ನಾಗೇಂದ್ರ ಅವ್ರು ಕೊಟ್ಟಿದ್ರು ನಿಮಗೆ ಸಂಬಂಧ ಎಲ್ಲದಿತ್ತು ಏನು ಮಾಡಿ ತಪ್ಪಿಸ್ಕೊಳ್ತಾ ಇದ್ರು. ಇದು ಹಂಗಿಲ್ಲಲ್ಲ, ಸ್ವತಃ ನಿಮ್ಮ ಮಿಸಸ್ಸು ಮತ್ತು ನಿಮ್ಮ ಭಾವಮ್ಮ ಇದ್ದ ಅಥವಾ ಅಳಿಯ ಅವರೆಲ್ಲ ಕೂಡಿ ಅವ್ರಿಗೆ ಅಂತ ಕೊಟ್ಟು ದತ್ತಿ ಕೊಟ್ಟಿದ್ದು ದಾನ ಕೊಟ್ಟಿದ್ದು ಏನು ಹೇಳಿ ಜಮೀನನ್ನು ಮಾಡಿದೆ ಅವರು ಎಲ್ಲ ಹುಡುಕ್ತಾ ಹುಡುಕ್ತಾ ಹೊಂಟರು. ಆ ಜಮೀನೆಲ್ಲ ಅಕ್ರಮವಾಗಿ ಮಾಡಿದ್ದನ್ನು ಗೊತ್ತಾಗ್ತಾ ಬಂತು. ಇದು ನೀವು ಅದರ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿದ್ದೀರಿ, ಅಥವಾ ನೀವು ಭಾಗಿಯಾಗೋ ಹುಡ್ಕೊಂಡಿದ್ದೀರಿ. ನೀವು ಉಪಮುಖ್ಯಮಂತ್ರಿ ಇದ್ದಾಗ ನೀವು ಪ್ರಭಾವ ಬೀರಿದಿರಿ, ವಿರೋಧ ಪಕ್ಷ ಇದ್ದರೆ ಪ್ರಭಾವ ಬೀರಿದಿರಿ, ಮೈಸೂರಿನಲ್ಲೊಬ್ಬ ಭರಾಟೆ ನಾಯಕರು ನೀವು ಪ್ರಭಾವ ಬೀರಿದಿರಿ. ಎಲ್ಲ ತಂತಂದು ಮಾತಾಡಿ 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 ಮತ್ತು ಸುಳ್ಳು ಅಲ್ಲರವೆಲ್ಲ, ನಿಮ್ಮ ಮಾತು ನಡೆದಿಲ್ಲ ಅಂತಲ್ಲ ಮೈಸೂರು ಜಿಲ್ಲೆಯಲ್ಲೇ ಎಲ್ಲರೂ ಇದನ್ನು ನಿಮ್ಮ ಮಾಡೆ ಈ ಒಂದು ನಿಮ್ಮ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡ್ತಾ ಮಾಡ್ತಾ ಕೊನೆಗೆ ಅದು ಏನಾಯ್ತಪ್ಪ ಅಂತಂದರೆ ನಮ್ಮ ಕೃಷ್ಣಮಯ್ಯ ಆಗಿರ್ಬೋದು, ನಮ್ಮ ಸ್ನೇಹಮಯ್ಯ ಕೃಷ್ಣ ಆಗಿರ್ಬೋದು, ಇನ್ನೊಂದು ದೂರದಾರ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ಏನಪ್ಪ ಅಂದ್ರೆ ಈ ದೂರದಾರರು ಕುಡ್ಕೊಂಡು ಇದನ್ನು ಪೂರ್ಣವಾಗಿ ಇವತ್ತು ಒಂದು ನಿರ್ಣಾಯಕ ಘಟಕ ನಿಲ್ಲಿಸಿದ್ರೆ ಏನಪ್ಪ ಅಂದರೆ ತನಿಖೆ ಆಗಲೇಬೇಕು. ತನಿಖೆಯಿಂದ ಹೊರಗೆ ಶುದ್ಧವಾಗಿ ಬರಲೇಬೇಕು. ಏನು ಆಗಬೇಕು ಲೋಕಾಯಿಸಿಕೊಂಡು ಒಂದು ಸರ್ಟಿಫಿಕೇಟ್ ತೊಗೋಬೇಕು ಅನ್ನೋದ್ರೊಳಗಾಗಿನ ಇವರು ನಮ್ಮ ದೆಹಲಿಯವರು, ಅದರಲ್ಲೂ ಇವತ್ತು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ರಾಹುಲ್ ಗಾಂಧಿಯವ್ರ ನಾಯಕತ್ವದಿಂದ ಪ್ರಚ್ವಲ್ಯಮಾನವಾಗಿ ಬೆಳೀತಾ ಇದೆ. ಅದರಲ್ಲೂ ಹರಿಯಾಣದಲ್ಲಿ ಆಗುವಂಥ ಇಲೆಕ್ಷನ್ ಅಂತ ಭಾಳ ಮಹತ್ವದ ಬಿ ಜೆ ಪಿಯ ಅಳಿವು ಉಳಿವಿನ ಪ್ರಶ್ನೆ ಅಲ್ಲದ. ಯಾಕಂದರೆ ಸಪೋಸ್ ಹರಿಯಾಣದಲ್ಲೇ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಇದೆ ಕಾಂಗ್ರೆಸ್ಗೆ, ಆದರೆ ಅದರ ಪ್ರಭಾವ ಪರಿಣಾಮ ಮಹಾರಾಷ್ಟ್ರ ಮೇಲಾಗುವುದರಿಂದಾಗಿ ಮಹಾರಾಷ್ಟ್ರ ದೊಡ್ಡ ರಾಜ್ಯ, ಅದರಲ್ಲೂ ಬಿ ಜೆ ಪಿಗೆ ಭಾಳ ಅನಿವಾರ್ಯವಾಗಿ ಬೇಕಾಗಿರುವಂಥ ರಾಜ್ಯ. ಯಾಕಂದರೆ ಆರ್ಥಿಕವಾಗಿ ಭಾಳ ಬಲಿಷ್ಠ ಇದ್ದಂಥ ರಾಜ್ಯ, ಹೀಗಾಗಿ ಅಲ್ಲಿರುತ್ತಿರುವಂಥ ದುಡ್ಡಿನ ಸಲುವಾಗಿ ಆಗಲಿ ಅಥವಾ ವ್ಯವಹಾರ ಸಲುವಾಗಿ ಆಗಲಿ
ಅದು ಬಿ ಜೆ ಪಿ ಕೈಯಲ್ಲಿ ಇರಬೇಕು ಅನ್ನುವಂಥ ಬಯಕೆ ಸಹಜವಾಗಿ ಮೋದಿಯವರಿಗಿದೆ. ಹೀಗಾಗಿ ಏನಪ್ಪ ಅಂತಂದ್ರೆ ಇವತ್ತು ಮಹಾರಾಷ್ಟ್ರನ ಕಳ್ಕೊಳ್ಳೋ ಸ್ಥಿತಿಯೊಳಗಿಲ್ಲ ಅವರು. ಮಹಾರಾಷ್ಟ್ರ ಹೋದ್ರೆ ಅವ್ರ ಆರ್ಥಿಕ ಮೂಲ ಮುಗಿದಂಗೆ ಆಗಿಬಿಡ್ತದೆ. ಅಲ್ಲಿ ಇದ್ದಂಥವ್ರೆಲ್ಲ ಇದ್ದಾರೆ. ಈ ಒಂದು ಏನಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳು ಇವ್ರು ಪಾರ್ಟಿ ಫಂಡ್ ಕೊಡುವಂಥವ್ರು. ಮಹಾರಾಷ್ಟ್ರದಲ್ಲಿ ಏನಾದ್ರು ಸಪೋಸ್ ಕಾಂಗ್ರೆಸ ಮತ್ತು ಈ ಶಿವಸೇನಾ ಇವ್ರು ನಮ್ಮ ಠಾಕ್ರೆ ಅವ್ರದ್ದು ಮತ್ತು ನಮ್ಮ ಪವಾರ್ ಅವ್ರದ್ದು ಗೆದ್ದರೆ ತೊಂದರೆ ಇದಾವೆ. ಅದಕ್ಕೆ ಅದನ್ನು ಗೆಲ್ಲೋ ಸಲುವಾಗಿ ಮ್ಯಾಕ್ಸಿಮಮ್ ನಡೆಸಿದಾರೆ. ಅದರ ಮೇಲೆ ಈ ಹರಿಯಾಣ ರಿಸಲ್ಟ್ ಪ್ರಭಾವ ಮಾಡಬಹುದು ಅನ್ನೋದು ಒಂದು ಭಯ ಅದ. ಅದಕ್ಕಾಗಿ ಶತಾಯ ಗತಾಯ ಇದನ್ನು ನಾವು ಕಾಂಗ್ರೆಸ್ನ ಬೆಳೆ ಕೊಡಬಾರದು ಒಂದು ಕಾರಣಕ್ಕಾಗಿ ಇವತ್ತು ಇಲ್ಲೇ ಆಗಿದ್ದಾರೆ. ಅಲ್ಲಿಯ ಒಂದು ಪರಿಣಾಮದಿಂದ ಇವತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಬಂತು. ಜೊತೆಗೆ ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕ ಇದ್ದುಕೊಂಡು ಮಾಸ್ ನಾಯಕ ಇದ್ದುಕೊಂಡು ಅವ್ರು ಇಂಥ ಒಂದು ಅಡಕೋಚ್ನಲ್ಲಿ ಸಿಕ್ಕಿಬಿಟ್ಟಿದ್ದಾರಲ್ಲ, ಇವತ್ತು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏನು ಅಂತೇಳಿ. ಆರಂಭದಲ್ಲಿ ಅಂತ ಇದ್ವಿ ಎಲ್ಲ ಮೊಸರು ತಪ್ಪಿಸ್ಕೋಬಹುದು ಅಂದರೆ, ಆದರೆ ದಿನಕ್ಕೆ ಆ ಕೇಸ್ ಯಾವ ರೀತಿ ಬೆಳೆಯಲಿಕ್ಕೆ ಹತ್ತದಪ್ಪ ಅಂತಂದರೆ ಮೋಸ್ಟ್ಲಿ ಇವರ ಮುಖ್ಯಮಂತ್ರಿ ಸ್ಥಾನವನ್ನು ಕಸ್ಕೊಳ್ತದೋ ಏನೋ ಅನ್ನುವಂಥದ್ದು, ಅವರು ಆರೋಪಿ ಆಗ್ತಾರೋ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹತ್ತದ. ಅದು ಆಗ್ತಾರೋ ಇಲ್ಲೋ ನ್ಯಾಯಾಂಗ ಬಿಟ್ಟಂಥದ್ದು ಏನು ಮಾಡ್ತಾರೆ ಮಾಡಲಿ. ಬಟ್ ಅದರಿಂದಾಗಿ ಕಾಂಗ್ರೆಸ್ ಏನು ಸದ್ಯ ಹೊಡ್ತಾ ಕೊಡುವಂಥ ಎಲ್ಲ ಪ್ರಯತ್ನಗಳು ಈ ವಿರೋಧ ಪಕ್ಷಗಳು ಮಾಡ್ತಾಯಿದ್ದಾವೆ. ಹೀಗಾಗಿ ಈ ಒಂದು ಅವರ ಮಧ್ಯಾಹ್ನ ಗುದ್ದಾಡಿಕೊಳ್ಳುವಾಗ ಗುಬ್ಬಿ ಬೇಡಂತದ್ದು ಪೆದ್ದಲ್ಲವೇನು ಸರ್ಸಿಂದಂಗೆ ಇವತ್ತು ನಮ್ಮ ಗುಬ್ಬಿ ಅನ್ನುವಂಥ ಹೆಣ್ಮಗಳು ಬಿ ಎಮ್ ಪಾರ್ವತಿಯಮ್ಮನವರು ಇವತ್ತು ಇವರು ಈ ತಿಕ್ಕಾಡದಲ್ಲೇ ರಾಜಕೀಯ ತಿಕ್ಕಾಡದಲ್ಲೇ ಇವತ್ತು ತಮ್ಮ ಒಂದು ಇವತ್ತು ಅವ್ರು ಪತ್ರ ಬರೆದು ನೋಡಿದರೆ ಆ ಪತ್ರದಲ್ಲಿ ಬರುತ್ತಿರುವಂಥ ಅವ್ರು ಬರೆದಂಥ ವಿಷಯ ನೋಡ್ಕೊಂಡ್ರೆ ಮನಸ್ಸಿಗೆ ಇನ್ನೂ ಅನ್ನಿಸ್ತದಲ್ಲಪ್ಪ ಏನು ಇದು ಅಂತೇಳಿ. ಮತ್ತೆ ನೋಡಿದರೆ ಗಂಡ ಅವ್ರ ಬಗ್ಗೆ ಭಕ್ತಿ ಗೌರವ, ಹೆಸರು ಕೆಡಬಾರದು ಭಾಳ ಒಂದು ಅಭಿಮಾನ, ಮನೆತನದ ಬಗ್ಗೆ ಹೆಸರು ಕೆಡಬಾರದು, ನನ್ನಿಂದ ಇದಾಗಲ್ಲ ಅನ್ನುವಂಥ ಒಂದು ಒಳನು. ಯಾಕಂದ್ರೆ ನಾನು ಭೂಮಿ ತೊಗೊಂಡಿರಲಿಲ್ಲ ಅಂದರೆ ನಾ ಇದೆಲ್ಲ ಪ್ರಸಂಗ ಬರ್ತಿರಲಿಲ್ಲ, ನನ್ನ ಹೆಸರು ಗಂಡನ ಹೆಸರು ಕೆಡ್ತಾ ಇರಲಿಲ್ಲ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಅವ್ರ ತಲೆಯಲ್ಲಿ ಕಾಡ್ತಾ ಇರಬೇಕು. ಅದನ್ನು ಮಾತಾಡಿದ್ದಾರೆ, ಬರ್ಕೊಂಡಿದ್ದಾರೆ ಅವ್ರು. ಆರಾಮದಲ್ಲಿ ನಾನು ತೆಗೆದುಕೊಂಡದ ಹೋಗಿದ್ರೆ ಈ ಮಾತು ಬರ್ತಿರಲಿಲ್ಲ ನನಗೆ, ನನ್ನ ಗಂಡ ನನಗೆ ಏನು ಕಡಿಮೆ ಮಾಡಿದ್ರು ಅನ್ನುವಂಥ ಮಾತನ್ನು ಯಾವುದಿಲ್ಲ ನನ್ನಲ್ಲಿ, ನನಗೆ ಏನು ಬೇಕಾಗಿಲ್ಲ, ನನಗೆ ಒಂದು ಒಳ್ಳೆಯ ಹೆಸರು ಬೇಕು ನನ್ನ ಗಂಡನಿಂದ ಅಂಥೇಳಿ ಪಾಪ ಪಶ್ಚಾತ್ತಾಪದ ಪತ್ರಗಳನ್ನು ಬರೆದಿದ್ದಾರೆ. ಇವತ್ತು ಅದು ಪತ್ರ ಎಲ್ಲ ಪತ್ರಿಕೆಗಳಲ್ಲ ಇನ್ನುಳಿದ ಕಡೆ ಓಡಾಡ್ತದೆ. ಇವತ್ತು ಅದು ಇವತ್ತೇನು ಹೇಳ್ತಾ ಇದ್ದಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಅನಗತ್ಯವಾಗಿ ಒಬ್ಬ ಮುಗ್ಧ ಹೆಣ್ಮಗಳನ್ನು ಬಲಿ ಕೊಟ್ರೇನಪ್ಪ, ಪಾಪ ಅವ್ರ ಹೆಸರು ಕೇಳಿಸ್ರೇನು ಅಂತ. ಮತ್ತು ಇವರಂತೂ ಇವತ್ತು ಇದು ಗೊತ್ತಿದ್ದೂ ಮಾಡಿದ್ದಾರೆ ತಪ್ಪಿದ್ದನ್ನು. ಹೌದಪ್ಪ ಇದು ನಿಶ್ಚಿತ ಬೆಳೀತಿದ್ರೆ ಇದು ನಮಗೆ ಬರ್ತದೆ ಪೂರ್ಲಾಗ್ತದೆ ಅನ್ನೋದು ಪಕ್ಕ ಗೊತ್ತದೆ. ರಾಜಕಾರಣಿ ಶಾಣರಿದ್ದಾರೆ, ಜಾಣರಿದ್ದಾರೆ, ತಮಗೇನು ಬೇಕು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ ಈ ಸಂದರ್ಭದಲ್ಲೇ ಒಂದು ಜಾತಿ ಗಣತಿ ಇದು ಬರ್ತವನ್ನು ಬರ್ತಾ ಇದ್ದಾರೆ, ಇದನ್ನೆಲ್ಲ ಹೊಡೆದು ಹಾಕ್ಬೇಕಂತಾರೆ. ಇದು ಬುದ್ಧಿವಂತಿಕೆನೇ ರೀ ಇವೆಲ್ಲ ಪ್ರತಿಯೊಂದು ಅವರೇನು ಏನಪ್ಪ ಅಂತ ಪಪ್ಪು ಅಲ್ಲ, ಅವರು ಶಹಜಾದೆ ಅಲ್ಲ, ಅವರು ಬುದ್ಧಿವಂತರಿದ್ದಾರೆ ಅಂತ. ಇವತ್ತು ಶಹಜಾದೆ ಇವತ್ತು ದೊಡ್ಡ ಪ್ರಬುದ್ಧ ನಾಯಕರಾಗ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲೇ ಈ ಒಂದು ಘಟನೆಯಿಂದಾಗಿ ಸಿದ್ದರಾಮಯ್ಯವರ ವ್ಯಕ್ತಿತ್ವ ಅವ್ರಿಗೆ ಮಸಿ ಬೆಳಿಲಿಕ್ಕೆ ಹೋಗ್ಬೇಡ ಪಾಪ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್ ಅವರು. ಆದರೆ ಈಗ ಬಳದು ಹೋಗ್ಯದೆ ಮಸಿ ಬಡದದು, ಇದನ್ನು ಹೊರಗೆ ಬರೋದು ಹೆಂಗೆ ಅಂತ. ಈಗ ನಿವೇಶನ ಹಳ್ಳಿ ಹೋದರೂ ಈ ಕೇಸ್ ನಿಂತರಿ ಅಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ಇಲ್ಲಿ ತಪ್ಪಾಗ್ಯದ ಅಪರಾಧ ಆಗಿದೆ ಅಂತೇಳಿ ಈಗಾಗಲೇ ಕನ್ಫರ್ಮ್ ಆಗ್ಯದ. ಈ ಹೈಕೋರ್ಟಿಗೆ ಆಯಿತು, ಇವತ್ತಿನ ಲೋಕಾಯುಕ್ತಕ್ಕೆ ಆಯಿತು, ಹಿಂದುಳಿದವ್ರಿಗೆ ಆಯಿತು ಅಂದಾಗ ಇದು ಇನ್ನು ಆಗೋದನ್ನ ಎನ್ಕ್ವೈರಿ ಆಗೋದನ್ನ ಇದರಿಂದ ಅವರು ನಿರ್ದೋಷಿಯಿಂದ ಹೊರಗೆ ಬರಬೇಕು. ಆಗ ಭಾಳ ಕಷ್ಟ ಅದ, ಯಾಕಂದರೆ ಇಡಿಯ ಒಂದು ಏನು ಕಬಂಧ ಭಾವಗಳದಾವ, ಮತ್ತು ಅದರಲ್ಲೂ ಅದು ಯಾವುದೋ ರೂಪದಲ್ಲಿ. ಮತ್ತು ಇಲ್ಲಿ ಬರೋದೂ ಇಲ್ಲ, ಯಾಕಂದ್ರೆ ಮನಿ ಲಾಂಡ್ರಿಂಗ್ ಆಗಿರಲಿಲ್ಲ, ಮನಿ ಲಾಂಡ್ರಿಂಗ್ ನಡೆದ್ರೆ ಮಾತ್ರ ಬರುವಂಥ ಈ ಇಡಿ ಇವತ್ತು ಆಗ್ಯದಪ್ಪ ಅಂತ ಪ್ರೂವ್ ಮಾಡೋಕೆ ಏನು ಹೊರಟದ. ಮತ್ತು ಅದರಿಂದ ಬುದ್ಧಿವಂತ ಲೋಕದ ಬುದ್ಧಿವಂತ ತಮ್ಗೆ ಹೆಂಗೆ ಬೇಕು ಹಂಗೆ ವಾದ ಮಾಡ್ತಾರೆ, ವಾದ ಮಾಡಿ ತಮ್ಗೆ ಬೇಕಾದಂಗೆ ಅದನ್ನು ನಿಲ್ಲಿಸ್ತಾರೆ, ಸುಳ್ಳಿದ್ದು ಕರೆ ಮಾಡ್ತಾರೆ, ಕರೆ ಸುಳ್ಳು ಮಾಡ್ತಾರೆ. ಅಂಥ ಪ್ರಸಂಗಕ್ಕೆ ಬಂದಿದ್ದದು ಈ ಬುದ್ಧಿವಂತ ನಡಕ ನಮ್ಮ ಬುದ್ಧಿವಂತ ಸಿದ್ದರಾಮಯ್ಯನವರು ತಮ್ಮ ಮಡದಿಯ ಹೆಸರನ್ನು ಈ ಒಂದು ಕೇಸಲ್ಲಿ ಹೇಳುತ್ತಂದ ತಪ್ಪು ಮಾಡಿದರು, ಅದು ಒಂದು ಅಪರಾಧ ಅಂತಂದರೂ ಅಡ್ಡಿ ಇಲ್ಲ. ಹೀಗಾಗಿ ಇವತ್ತು ನಾಡಿನ ಜನ ಇವ್ರ ಬಗ್ಗೆ ಕನಕರಿದ್ದರೂ ಸಹ ಇಲ್ಲಿ ನಡೆದಲ್ಲ ಅಪರಾಧ, ಅಪರಾಧಕ್ಕೊಂದು ಏನಾದರೂ ಒಂದು ಶಿಕ್ಷೆ ಆಗಬೇಕಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಮತ್ತು ಬಿ ಜೆ ಪಿಗಿರಿಗಂತೂ ಅದು ಅನಿವಾರ್ಯ ಆಗಿದೆ. ಇಲ್ಲಿ ಲೋಕಲ್ ಬಿ ಜೆ ಪಿಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯದ ಇಲ್ಲಂತಲ್ಲ, ಈಗಾಗಲೇ ನಮ್ಮ ಯತ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನು ಹೊಂದಾಣಿಕೆ ರಾಜಕಾರಣ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಇರ್ಬೋದಿಲ್ಲಂತಲ್ಲ. ಆದರೆ ಸೆಂಟ್ರದಲ್ಲಿ ಕೂತಂಥ ಮೋದಿಯವ್ರಿಗೆ ಮಾತ್ರ ಅವ್ರು ದೊಡ್ಡ ಅಪಮಾನದಂಗೆ ಆಗಿದೆ. ಅದನ್ನು ಸುಳ್ಳಲ್ಲ, ಮೊನ್ನೆ ನಡೆದ ಎಲೆಕ್ಷನ್ದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 135-136 ಸೀಟುಗಳನ್ನು ಕಳ್ಕೊಂಡ ತಾವು ಸ್ವತಃ ಬಂದಿಲ್ಲ, ಏನು ಮಾಡಿದರು ಪ್ರಚಾರ ಮಾಡಿದರು ಅವರು ಬಜರಂಗೇನೋ ಮತ್ತೇನೋ ಹಾಕಿ ಏನೇನು ಪ್ರಯತ್ನ ಮಾಡಿದರೂ ಆಗಲಿಲ್ಲ.
ಅಂತ ಹೇಳಿ ಅವ್ರಿಗೆ ಅಸಮಾಧಾನ ನಮ್ಮ ಹತ್ರ ಅವ್ರು ಜಿದ್ದಿ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅದಕ್ಕಾಗಿ ಇವತ್ತು ಈಗೇನು ನಡೀತಾ ಇದ್ರು ಸಹಿತ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಥವಾ ರಾಹುಲ ಆ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಈ 14 ಅಧಿವೇಶನ ಕೊಡುವಂಗೆ ಇವತ್ತು ಕೊಡಿಸು ಇವತ್ತು ಮಾಡೋ ಕೆಲಸವನ್ನು ಆರಂಭದಲ್ಲಿ ಮಾಡಿದ್ರೆ ಇನ್ನೂ ಭಾಳ ಒಳ್ಳೇದಾಗ್ತಿತ್ತು ಅಂತೇಳಿ. ಬಟ್ ಈಗ ಭಾಳ ದೂರ ಬಂದಿದ್ದಾರೆ. ದೂರ ಎಷ್ಟು ದೂರ ಬಂದಿದ್ದಾರಪ್ಪ ಅಂದ್ರೆ ಈಗ ಅದು ಕೇಸ್ ಆಗಿದೆ. ಕೇಸ್ ಆಗಿ ಅದ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಕಾರ್ಡ್ ಜನರಲ್ ಕಣ್ಣು ಮುಂದೆ ಬಂದು ನಿಂತದ ಏನಪ್ಪ ಇದು ಎಲ್ಲಿದು ಯಾರದು ಹೆಂಗೆ ಭೂಮಿ ಹೊಡ್ಕೊಂಡ್ರಿ ಇವರೆಲ್ಲ ಎಷ್ಟು ಬೆಳೆದ ಇದ್ರು ಬಿಡ್ತಿರಲಿಲ್ಲ ನಮ್ಮ ಸಿದ್ದರಾಮಯ್ಯನವರು ಅಂತೇಳಿ ಸಿದ್ದರಾಮಯ್ಯನವ್ರ ಮೇಲೂ ಸಾಕಷ್ಟು ಅವರ ಅಭಿಮಾನಿಗಳು ತಮ್ಮ ಅಭಿಮಾನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಈ ಪ್ರಸಂಗದಲ್ಲೇ 14 ನಿವೇಶನಗಳನ್ನ ವಾಪಸ್ ಮಾಡಿದ್ದು ಒಳ್ಳೆ ಹೆಜ್ಜೆನ, ಆದರೆ ತಡ ಆಯಿತು ಅಂತ ನಮ್ಮಲ್ಲಿ ಒಂದು ಸರ್ವಜ್ಞನ ಮಾತು ಅದ. ಹೊತ್ತಿಗೆ ಒದಗದ ಮಾತು, ಹೊತ್ತಿಗೆ ಒದಗದ ಮಾತು, ಹೊತ್ತಿಗೆ ಒದಗದ ಮಾತು ಮಾತು ಅದೇನಪ್ಪ ಅಂತಂದ್ರೆ ಹತ್ವ ಸಾಶ್ರ ವ್ಯರ್ಥ. ಇನ್ನೊಂದು ಭಾಳ ಸುಂದರ ಮುಂದಿನ ಮಾತು ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಸಮಯಕ್ಕೆ ಒದಗಲಾರದಂಥ ಎಂಥ ಮಾತಿದ್ರು ಸಹಿತ ಅದು ಕತ್ತೆಗೂ ಕರಕಷ್ಟ ಸರ್ವಜ್ಞ ಅಂತ. ಈಗ ಹೊತ್ತಿಗೆ ಒದಗಲಿಲ್ಲ ಅದು, ಈಗ ಮೊದಲು ಮಾಡಿದ್ದು ಬೆಸ್ಟ್ ಆಗಿತ್ತು. ಇವತ್ತು ಅವ್ರು ಕೊಟ್ಟಿದ್ದಾರೆ ಆದರೂ ಸಹಿತ ಇದು ಬೆಳೆದು ನಿಂತದ. ಅದಕ್ಕಾಗಿ ಇದೇನೂ ಇರಲಿ, ಇವತ್ತು ಸಿದ್ದರಾಮಯ್ಯನವರ ಇಟ್ಟಂಥ ಹೆಜ್ಜೆ ಇದನ್ನು ಮೊದಲಿಡಬೇಕಾಗಿತ್ತು. ಮತ್ತು ಈ ಇಡೀ ಅಂತಿ ಅವ್ರಿಗೆ ಬೆನ್ನು ಹತ್ತದ, ಈ ಒಂದು ಏನು ವಿಕ್ರಮಾದಿತ್ಯಗ ಒಂದು ಪ್ರೇತಾತ್ಮ ಬೆನ್ನು ಹತ್ತಿದಂಗೆ ಇನ್ನು ಇವ್ರನ್ನ ಯಾವ್ಯಾವ ರೂಪದಲ್ಲಿ ತೊಳ್ತದೆ, ಇದು ಯಾವ ರೂಪ ಪಡೀತದೆ ಅನ್ನೋದು ಅಷ್ಟೇ ಮುಖ್ಯದ. ಅದೆಲ್ಲನೂ ಈ ಮುಂಬರುವ ಚುನಾವಣೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಡಿಸೈಡ್ ಆಗೋ ಸಾಧ್ಯತೆಗಳಿದ್ದಾವೆ. ಸಪೋಸ್ ಏನಾದರೂ ಈ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈ ಕಾಂಗ್ರೆಸ್ ಗೆಲ್ಲುವಂಗಾದ್ರೆ ಈ ಇಡಿ CBIಗಳು ತಮ್ಮ ಮೊದಲನೇ ಒಂದು ಏನು ಫೋರ್ಸ್ ಇತ್ತು ಅದು ಕಡಿಮೆ ಆಗ್ಬೋದು. ಅಂದರೆ ಅಲ್ಲಿ ಗೆದ್ದರೆ BJP ಇನ್ನೂ ಜೋರಾದಂಥ ಒಂದು ಬದಲಾವಣೆ ಆಗ್ಬೋದು. ಈಗಾಗಲೇ ತಮ್ಮ ಗುಣವನ್ನು BJPಗೆ ಬಿಟ್ಟಿಲ್ಲ, ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋಂಥ ಮಾತನ್ನು ಒಂದು ದೇಶ ಒಂದು ಚುನಾವಣೆ ಅಂತ ಈಗಾಗಲೇ ಅದನ್ನು ಮಾಡ್ತೀವಿ ಅನ್ನೋದನ್ನು ಈ ಒಂದು ಪಾರ್ಲಿಮೆಂಟ್ದಲ್ಲಿ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಏನಾಗಿದೆಪ್ಪ ಅಂತಂದರೆ ಈ ಸಂವಿಧಾನ ಬದಲ ಮಾಡೋದಕ್ಕೆ ಒಂದು 3 ತಿದ್ದುಪಡಿ ತರ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅವರು 3 ತಮ್ಮ ಉದ್ದೇಶನ ಮರೆತಿಲ್ಲ ಅವರು, ಆದರೆ ಈಗ ಸ್ವಲ್ಪ ಅವರು ಏನಪ್ಪ ಅಂದ್ರೆ ಒಂದಿಷ್ಟು ನಾವು ಸೋಲು ಸಮಯದಲ್ಲಿ ಇದ್ದೀವಿ, ಸ್ವಲ್ಪ ತಡದ ನಂತರ ಹೆಜ್ಜೆ ಇಡೋಣ ಅಂತೇಳಿ ಮುಂದೆ ಅಡಿ ಇಡುಗಿದ್ರು ಒಂದು ಅಡಿ ಹಿಂದಿಟ್ಟೆ ಮುಂದೆ ಜಿಗಿದ್ರೆ ಆಯಿತು ಅಂತೇಳಿ. ಅದಕ್ಕೆ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನವರು ಮಾತ್ರ ಈ ಒಂದು ಸಂದರ್ಭದಲ್ಲೇ ತಮ್ಮ ಧರ್ಮಪತ್ನಿಗೆ ತೊಂದರೆ ಕೊಟ್ಟರು ಅಂತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಪಾಪ ಅವರು ಮುಗ್ಧರಾಗಿ ಹೇಳ್ತಾರೆ ನನ್ನ ಗಂಡನ ತೊಂದರೆ ಆಯಿತು, ಮಸಿ ಬೆಳೆದಂಗೆ ಆತನ ಗಂಡನ ಬದುಕಿ ಅಂತ. ಇರ ಯಾರು ಮಸಿ ಬಿಡೋದು ಯಾರು ಬಿಟ್ಟರು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ವರ್ತನೆಗಳು ಮಾತ್ರ ಎಲ್ಲ ಸಂಶಯಾಸ್ಪದ ಆಗಿ ಇವತ್ತೆಲ್ಲ ಜನರ ಮುಂದೆ ಅದಾವೆ. ಏನು ಆಗ್ಯದು ಏನು ಘಟನೆ ಅಂತೀರ? ಮತ್ತು BJP ಅಂತ ಎಳೆ ಎಳೆಯಾಗಿ ಏನೇನು ಡೆವಲಪ್ಮೆಂಟ್ ಆಯಿತು, ಭೂಮಿ ಎಲ್ಲಿದ್ದು ಬಂತು, ಅದು ಯಾರದ ಎಷ್ಟು ಭೂಮಿ, ಇವ್ರು ಹೆಂಗೆ ತೊಗೊಂಡ್ರು, ಎಲ್ಲಿದ್ದೆಲ್ಲಿ ಬಂತು, ಯಾವ್ರಿಗೆ ಬಂತು, ಇವು ಕೊಟ್ಟಂಥ 15 ನಿಮಿಷಗಳು ಎಷ್ಟು ಕಿಮ್ಮತ್ತ, ಅದು ಎಲ್ಲನೂ ಮಾತಾಡಿದ್ದಾರೆ. ಅದು ಮಾತಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಅಂದರೆ ಸಿದ್ದರಾಮಯ್ಯ ಮೊದಲಿದ್ದಂಥ ಇಮೇಜ ಇವತ್ತು ನಾಶ ಆಗೈತಿದ್ದೀನಿ ಸುಳ್ಳಲ್ಲ. ಆದರೂ ಸಿದ್ದರಾಮಯ್ಯನವರ ಪತ್ನಿಯವ್ರಿಗೆ ಇದು ಆಗಬಾರ್ದಾಗಿತ್ತು ಅನ್ನೋದು ಈ ಸಂದರ್ಭದಲ್ಲಿ ಯಾರ್ಯಾರದೋ ಜಗಳದಾಗ ಯಾರೋ ಹೆಸರು ಕೆಡಿಸ್ಕೊಳ್ಳೋಂಥ ಪ್ರಸಂಗ ಬಂದದ. ಅದಕ್ಕೆ ಈ ಎಲ್ಲ ದೃಷ್ಟಿ ಇಟ್ಕೊಂಡ ಇವತ್ತು ನಮ್ಮ BM ಪಾರ್ವತಿಯವರು ತಮ್ಮ ನೋವನ್ನು ಪತ್ರದ ಮೂಲಕ ಹಂಚ್ಕೊಂಡಿದ್ದಾರೆ. ಅದು ಅವರ ನೋವು, ದಯವಿಟ್ಟು ಅದು ಆಗಬಾರ್ದಾಗಿತ್ತು, ಎಲ್ಲರಿಗೂ ನೋವು ಅನ್ನಿಸ್ತದೆ. ಬಟ್ ಇವತ್ತು ರಾಜಕೀಯ ಎಷ್ಟು ಬೆಳೆದು ನಿಂತದಪ್ಪ ಅಂದರೆ ಸಿದ್ದರಾಮಯ್ಯನವರೊಂದು ಸತ್ಯವಂತನ ಹೊರಬರಬೇಕು, ಇಲ್ಲ ಅದರಲ್ಲಿನ ಅವರು ಪೂರ್ತಿಯಾಗಿ ನಾಶ ಆಗಬೇಕು ಅನ್ನೋಂಥ ಮಟ್ಟಕ್ಕೆ ಬಂದು ನಿಂತದ. ಅದು ಸಿದ್ದರಾಮಯ್ಯ ಯಾವ ರೀತಿಯಾಗಿ ಎದುರಿಸ್ತಾರೆ, BJPಗೆ ಯಾವ ರೀತಿಯಾಗಿ ಅದನ್ನ ಅಟ್ಯಾಕ್ ಮಾಡ್ತಾರೆ, ಜೊತೆಗೆ HDK ಅದರಲ್ಲೂ JDS ಅವ್ರಿಗೂ ಸಿದ್ದರಾಮಯ್ಯ ಮೇಲೆ ಇರಿಸ್ತದೆ. ಹೀಗಾಗಿ ಒಟ್ಟು ಈ ಕದನದಲ್ಲೇ ಮೋಸ್ಟ್ ಪ್ರೊಬಬಲಿ ಏನಪ್ಪ ಅಂದರೆ ಇದೆಲ್ಲರ ತಿಕ್ಕಾಟಕ್ಕೆ ಇವತ್ತು ನಮ್ಮ ಈ BM ಪಾರ್ವತಿ ಅಮ್ಮನವರು ಬಲಿ ಆಗ್ತಾ ಇದ್ದಾರೆ, ಅವ್ರ ಹೆಸರು ಬಲಿ ಆಗ್ತದೆ ಅಂತ ನಾವು ಹೇಳ್ಬೋದು. ಬಟ್ ಸಿದ್ದರಾಮಯ್ಯ ಮಾತ್ರ ಈ ಮುಡ ಪೂರ್ತಿಯಾಗಿ ಒಂದು ರಾಜಕೀಯ ಅವನತೆ ತೋಯ್ತದೇನೋ ನೋಡೋಣ ಮುಂದಿನಲ್ಲಿ ಏನೇನಾಗ್ತದೆ. ಯಾಕಂದರೆ ಎಲ್ಲರೂ ಬುದ್ಧಿವಂತರಿದ್ದಾರೆ, ಯಾರೂ ಕಡಿಮೆನಿಲ್ಲ, ಮತ್ತು ಮೋಸ್ಟ್ಲಿ ತಪ್ಪಿಸ್ಕೊಂಡು ತಪ್ಪಿಸ್ಕೋಬೋದು, ಏನಾಗದೆ ಆಗಲಿ ಆಗೋದನ್ನು ತಪ್ಪಿಸೋಕ್ಕಾಗೋದಿಲ್ಲ ಅಂತ ಎಲ್ಲ ನಾವು ಮಾತಾಡ್ತಿರ್ತೀವಿ ತಲೆಗೊಂದೊಂದು. ಈಗ ಆ ತಲೆಗಳ ಮಧ್ಯದಲ್ಲೇ ಈ ಒಂದು ಸಿದ್ದರಾಮಯ್ಯರ ತಲೆ ಉಳಿಬೇಕಾಗಿದೆ ಅನ್ನೋದು ನಮ್ಮ BM ಪಾರ್ವತಿಯವರ ಒಂದು ಮನಸ್ಸಿನ ಆಳದ ನೋವು. ಮತ್ತು ಅವ್ರಿಗೂ ಅದು ನೋವಾಗ್ಯದ, ಬೇಜಾರಾಗ್ಯದ, ವಾಪಸ್ ಅಂತ ಮಾಡಿದ್ದಾರೆ 15 ಆ ಒಂದು ಏನಪ್ಪ ಅಂದರೆ ನಿವೇಶನಗಳನ್ನು. ಅದು ಕಣೆಗಾದರೂ ಅದನ್ನು ಮಾಡಿದ್ರೆ ಅನ್ನೋ ಸಮಾಧಾನದ ಇನ್ನು ನೋಡು ಏನು ಡೆವಲಪ್ ಆಗ್ತಾ ಇರಿ. ಮತ್ತು BJP ಮತ್ತು ನ್ಯಾಯಾಂಗ
ಯಾವ ರೀತಿಯಾಗಿ ವರ್ತಿಸ್ತದೆ ಅನ್ಸೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಕಮೆಂಟ್ ಮಾಡೋ ಜೊತೆಗೆ ಇದು ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ, ಅದಕ್ಕಾಗಿ ತಾವೆಲ್ಲ ಏನು ಮಾಡಿರಪ್ಪ ಸಾಧಿಸ್ಬಿಡಿ, ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಮಾಡುತ್ತೆ ಅಂತ ವಂದನೆಗಳು.